ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಸಾಕಷ್ಟು ಜನ ಪಂಚಮಿ ತಿಥಿ ಎಂದು ನಾವು ಮಾಡಿಕೊಂಡಿರುವ ಪೂಜೆಗಳಿಗೆ, ಅನುಷ್ಠಾನಗಳಿಗೆ ಆ ದಿನ ತುಂಬ ಶಕ್ತಿಯುತವಾದ ದಿನಾಂಕ, ನಮಗೆ ತುಂಬ ಒಳ್ಳೆಯದಾಗಿದೆ, ಸಾಕಷ್ಟು ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ಒಳ್ಳೆ ಕಮೆಂಟ್ಸ್ ಕೂಡ ಆಗ್ತಾ ಇದ್ದಾರೆ. ಅದೇ ರೀತಿ ಪಂಚಮಿಯಷ್ಟೇ ವಿಶೇಷವಾದ ಈ ಅಷ್ಟಮಿ ದಿನ ಕೂಡ, ನಿನ್ನೆನಿಂದನೇ ನಮಗೆ ಅಷ್ಟಮಿ ಪ್ರಾರಂಭ ಆಗಿದೆ ಸ್ನೇಹಿತರೆ, ರಾತ್ರಿಯಿಂದನೇ. ಈ ದಿನ ರಾತ್ರಿ 10:05 ಇರುತ್ತೆ. ನೀವು ಈ ಒಂದು ಚಿಕ್ಕ ಪರಿಹಾರನ ಮಾಡಿಕೊಂಡಿದ್ದೆ ಆದರೆ ಯಾಕೆ ಅಷ್ಟೊಂದು ವಿಶೇಷ ತಾಯಿಗೆ ಅಂದರೆ ತುಂಬ ಇಷ್ಟವಾದ ದಿನಗಳು. ಆ ದಿನಗಳಲ್ಲಿ ತಾಯಿ ತುಂಬ ಶಕ್ತಿಯುತವಾಗಿರ್ತಾಳೆ. ರಾತ್ರಿ ದೇವತೆ ಸ್ನೇಹಿತರೆ, ವಾರಾಹಿ ದೇವಿ ಬಂದು ಅದಕ್ಕೆ ನಾವು ರಾತ್ರಿ ವಿಶೇಷವಾಗಿ ಪೂಜೆಗಳನ್ನ ಮಾಡ್ಕೊಳ್ತೀವಿ. ಆ ತಾಯಿಯನ್ನು ಗುಪ್ತ ದೇವತೆ ಅಂತ ಕೂಡ ಕರಿತೀವಿ. ಗುಪ್ತವಾಗಿ ಪೂಜೆಗಳು ಮಾಡ್ಕೊಳ್ತಾರೆ, ಹಾಗೆ ಮಂತ್ರಗಳನ್ನ ಪಠಣೆ ಮಾಡ್ತಾರೆ. ಆ ತಾಯಿ ಹೆಸರಲ್ಲಿ ಬೇಗನೆ ಆ ತಾಯಿ ಕರುಣೆ ತೋರಿಸ್ತಾಳೆ. ತಪ್ಪದೇ ನಾವು ನಂಬಿಕೆ ಇಟ್ಟು ಮಾಡ್ಕೊಂಡಿದ್ದೆ, ಆದರೆ ಅದಕ್ಕೆ ಪಂಚಮಿ ದಿನ ಮಾಡ್ಕೊಳ್ಳೋದಕ್ಕಾಗಲಿಲ್ಲಕ್ಕ ಅನ್ನೋರಿಗೆಲ್ಲ ಇದ್ರನ್ನ ಈ ಪರಿಹಾರನ ಈ ದಿನ ತಪ್ಪದೇ ನೀವು ಮಾಡ್ಕೊಳ್ಬಹುದು. ಅದಕ್ಕೂ ಮುಂಚೆ ಇಲ್ಲಿ ಶಿಲ್ಪಾ ಸಿಸ್ಟರ್ ಅಂತಂದ್ಬಿಟ್ಟು, ಅಕ್ಕ ನಾನು ಅಮ್ಮನ ವಜ್ರಘೋಷಂ ಮಂತ್ರ ವಾರಾಹಿ ಮುದ್ರೆ ಡೈಲಿ 7 PM to 8 PM ಮಾಡ್ತಿದ್ದೀನಿ, ನನಗೆ ತುಂಬ ಒಳ್ಳೆಯದಾಗಿದೆ ಅಕ್ಕ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ವಜ್ರಘೋಷಂ ಮಂತ್ರ ಹಾಗೂ ಆ ಮುದ್ರೇನ, ವಾರಾಹಿ ಮುದ್ರೇನ ನಾನು ಶೇರ್ ಮಾಡಿದ್ದೆ. ಅದು ಎಂತಹ ಸಂದರ್ಭದಲ್ಲಾದ್ರೂ ನಮಗೆ ಹಠಾತ್ತಾಗಿ ಬಂದಂಥ ಕಷ್ಟಗಳು ಏನೇ ಎದುರಾದ್ರೂ ಆ ಸಮಯದಲ್ಲಿ ಅದನ್ನು ಹಾಕ್ಕೊಂಡಾಗ ತುಂಬ ಅಂದರೆ ತುಂಬ ಸಹಾಯ ಮಾಡಿದೆ ಸಾಕಷ್ಟು ಜನಕ್ಕೆ, ಅದರಲ್ಲಿ ನನಗೂ ಕೂಡ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಅದನ್ನು ಕೂಡ ನೀವು ಮಾಡ್ಕೊಳ್ಬಹುದು. ತಾಯಿಯ ಎಷ್ಟೋ ನಾಮಗಳು, ಈ ಮಂತ್ರಗಳು, ಆ ತಾಯಿಯ ಅನುಷ್ಠಾನಗಳು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಬೆಟ್ಟದಂತೆ ಇರುವ ಕಷ್ಟ ಕೂಡ ಕರಗೋಗುತ್ತೆ. ಈಗ ತುಂಬ ವಿಶೇಷವಾಗಿ ಬೇ ಲೀಫ್, ಬಿರಿಯಾನಿ ಎಲೆ ಅಂತ ಏನು ಕರಿತೀವಿ, ಅದು ತುಂಬ ಶಕ್ತಿಯುತವಾದ ಒಂದು ಎಲೆ ಸ್ನೇಹಿತರೆ. ನಾವು ಸುಮ್ಮನೆ ಹಾಗೆ ಕಾಮನ್ನಾಗಿ ಮನೆಯಲ್ಲಿ ಅಡುಗೆಗೆ ಈ ಸ್ಪೈಸಸ್ಗೆಲ್ಲ ಬಳಸ್ಕೊಳ್ತೀವಿ, ಅದರಲ್ಲಿ ಎಷ್ಟು ಶಕ್ತಿ ಅಡಗಿದೆ, ಎಷ್ಟು ವಿಶೇಷತೆಗಳು ಅಡಗಿದೆ ಅದರಲ್ಲಿ, ಮಾಡಿಕೊಳ್ಳುವ ಒಂದು ಪರಿಹಾರಗಳು 100 to 100 ಫಲ ಕೊಡುತ್ತೆ ಸ್ನೇಹಿತರೆ. ಅದನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಾನು ತಪ್ಪದೇ ಇದರಲ್ಲೇ ತಿಳಿಸ್ತೀನಿ. ಇದನ್ನು ನೀವು ರಾತ್ರಿ 10:05 ಒಳಗೆ ಮಾಡಿಕೊಂಡಿದ್ದೆ ಆದರೆ ತುಂಬ ವಿಶೇಷವಾದ ಫಲಗಳು ನಿಮ್ಮದಾಗುತ್ತೆ. ಈ ಥರ ಇರುವಂತಹ ಚೆನ್ನಾಗಿರುವ ಒಂದು ಬೇ ಲೀಫ್ನ ತಗೊಳ್ಳಿ, 1 or 3 ನಿಮ್ಮಿಷ್ಟ ಸ್ನೇಹಿತರೆ ತಗೊಳ್ಬಹುದು. ಯಾಕೆಂದರೆ ತುಂಬ ವಿಷಸ್ನ ಅದರಲ್ಲಿ ಬರೆಯೋದಕ್ಕೆ ಹೋಗಬೇಡಿ. ನಿಮಗೆ ಏನು ಬೇಕು ನೋಡಿ, ಅದನ್ನು ನೀವು ಅದರ ಜೊತೆಯಲ್ಲೂ ಬರೀಬಹುದು. ಇಲ್ಲ ಹಾಗೆ ನಾವು ಮನಸ್ಸಲ್ಲೇ ಅಂದ್ಕೊಳ್ತೀವಿ ತೊಂದರೆ ಏನೂ ಇಲ್ಲ ಅನ್ನೋದಾದ್ರೂ ಪರವಾಗಿಲ್ಲ, ಏನೂ ಆಗಲ್ಲ. ಇಲ್ಲಿ ತುಂಬ ಶಕ್ತಿಯುತವಾದ ಈ ಒಂದು ವಾರಾಹಿ ದೇವಿಯ ಮಂತ್ರ ಸ್ನೇಹಿತರೆ, ಒಂದೇ ಅಕ್ಷರದಲ್ಲಿ ಕೂಡಿರುವಂಥದ್ದು, ಎಷ್ಟು ಶಕ್ತಿ ಇದೆ ಅಂದರೆ ಇದನ್ನು ಹೇಳ್ಕೊಂಡಿರೋರಿಗೆ ಅದರ ಪ್ರಭಾವ ಗೊತ್ತಾಗಿರುತ್ತೆ. ನೀವು ಕುಂಕುಮನಲ್ಲಾದರೂ ಬರ್ಕೊಳ್ಬಹುದು, ಇಲ್ಲ ಸ್ಕೆಚ್ಚಲ್ಲಾದರೂ ಬರೀಬಹುದು. ಕುಂಕುಮ ಆದರೆ ಅದು ಸ್ವಲ್ಪತ್ತೇ ಇರುತ್ತೆ, ಅದಕ್ಕೋಸ್ಕರ ನೀವು ಸ್ಕೆಚ್ಚಲ್ಲಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪೆನ್ನು ಏನಾದರೂ ತಗೊಳ್ಳಿ, ಹರೀಮ್ ಅಂತ ಬರೆದುಬಿಟ್ಟು ನಿಮ್ಮ ವಿಷಸ್ನ ನೀವು ಮನಸ್ಸಲ್ಲೇ ಅಂದ್ಕೊಂಡು, ಇನ್ನಷ್ಟು ವಿಶೇಷವಾಗಿ ನಾವು ಹಾಗೆ ಏನಾದರೂ ನಮ್ಮ ವಿಷಸ್ನ ಮನಸ್ಸಲ್ಲೇ ಅಂದ್ಕೊಳ್ತಾ ಆಕಾಶನ ನೋಡಿಕೊಂಡು ಸ್ನೇಹಿತರೆ, ನಾವು ಆಚೆ ಹೋಗ್ಬಿಟ್ಟು ಆಕಾಶನ ನೋಡ್ಕೊಳ್ತಾ ಸುಮ್ಮನೆ ಗಾಳಿಯಲ್ಲೇ ನೀವು ಆಕಾಶ ನೋಡುವಾಗ ನಾವು ಹಾಗೇ ಏಕಾಂತವಾಗಿರ್ತೀವಲ್ವ, ಆ ಥರ ಇರುವಾಗ ನೀವು ಗಾಳಿಯಲ್ಲಿ ಸುಮ್ಮನೆ ಈ ಮಂತ್ರನ ಹೇಳ್ಕೊಳ್ತಾ ಬರೀರಿ. ಆ ಬರೆಯೋದು ಯಾವ ಥರ ಅನ್ನೋದು ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ಸುಮ್ಮನೆ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಕೈಯಲ್ಲಿ ಏನಾದರೂ ಬರೀತೀವಲ್ವ, ಆ ಥರ ಆಕಾಶ ನೋಡ್ಕೊಳ್ತಾ ಈ ಮಂತ್ರನ ಹ್ರೀಂ ಅಂತಂದ್ಬಿಟ್ಟು 9 ಬರೀರಿ. ನಿಮ್ಮ ವಿಷಸ್ಸು ಎಷ್ಟು ಬೇಗ ಆ ತಾಯಿಗೆ ತಲುಪುತ್ತೆ ಅದು ನಿಮಗೆ ಎಷ್ಟು ಹೊಸದಾಗಿ ಒಂಥರ ಗೊತ್ತಿಲ್ಲ, ಚೈತನ್ಯ ಅನ್ನೋದು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದು ನಿಮಗೇ ಆ ಫೀಲ್ ಗೊತ್ತಾಗುತ್ತೆ ಸ್ನೇಹಿತರೆ. ಆದರೆ ತುಂಬ ಶಕ್ತಿಯುತವಾದಂಥದ್ದು ಈ ಎಲೆನ, ಏನು ಮಾಡಬೇಕು ಅನ್ನೋದು ನಿಮಗೆ ಅನಿಸ್ಬಹುದು. ಇದನ್ನು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಈ ಇದನ್ನು ಇಟ್ಕೊಂಡು
ಬೇಗನೆ ನಿಮ್ಮ ವಿಷಸ್ ನಿಮಗೆ ತಲುಪಿದಾಗ ಆದಾಗ ಅದನ್ನು ನೀವು ಏನಾದರೂ ಯಾವುದಾದ್ರೂ ಗಿಡಗಳ ಕೆಳಗೆ ಇಲ್ಲಂದರೆ ಅದನ್ನು ಸುಡಬಹುದು. ಅಷ್ಟೇ ವಿಶೇಷವಾಗಿ ಸ್ನೇಹಿತರೆ, ತಪ್ಪದೇ ಈ ಅಷ್ಟಮಿ ದಿನವೇ ನೀವು ಮಾಡಿಕೊಳ್ಳಿ. ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.